ಹೆಸರು ತೋರಿಸಿ ಜನಕ್ಕೆ. ನಮ್ಮ ಕರ್ನಾಟಕದ ಜನ ಯಾರು ನಮ್ಮ ಯುವಕ ಮಿತ್ರರು ನೋಡ್ತಾ ಇದ್ದೀರಾ, ಇದು ಇವತ್ತು ದಕ್ಷಿಣ ಕನ್ನಡ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ನಗರ ಪಂಚಾಯತಿ ಒಳಗಡೆ ಆಫೀಸ್, ಇದು ನಗರ ಪಂಚಾಯತಿ ಆಫೀಸ್ ಸಿಟಿ ಒಳಗಡೆ 6 ವರ್ಷದಿಂದ ಕಸ ಹಿಂಗೆ ಡಂಪ್ ಮಾಡಿ ಇಟ್ಟಿದ್ದಾರೆ 6 ವರ್ಷದಿಂದ. ಇಲ್ಲಿ ಮಳೆ ಬರ್ತಾ ಇದೆ, ಈ ಸಮಯದಲ್ಲಿ ಇಲ್ಲಿಂದ ಹರಡು ರೋಗಗಳು ಹರಡುತ್ತೆ ಆ ರೋಗಗಳು ಹರಡಿದಾಗ ಯಾರ ಜವಾಬ್ದಾರಿ? 6 ವರ್ಷದಿಂದ ಇದಕ್ಕೂ ಕೂಡ 40% ಕಮಿಷನ್ ಬೇಕಾ? ನಮ್ಮ ಈ ಈ ಆಫೀಸರ್ಗೆ ನೀವು ಇಲ್ಲಿ ಇನ್ಚಾರ್ಜ್ ಯಾರು ಚೀಫ್ ಆಫೀಸರ್ ಸ್ವಾಮಿ ಅವರು ವಿದಿನ್ 30 ಡೇಸ್ ಕ್ಲಿಯರ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅವ್ರಿಗೆ ಓಪನ್ ಆಗಿ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ, ನಿಮ್ಮ ಕೈಯಲ್ಲಿ ಆಗದೆ ಇದ್ರೆ ಒಂದು ಲೆಟರ್ ಬರೆದ್ಕೊಡಿ, ಅದಕ್ಕೆ ಎಷ್ಟು ₹1,00,000 ಆದರೂ ಖರ್ಚಾಗಲಿ ಯೂತ್ ಕಾಂಗ್ರೆಸ್ ಇಂದ ನಾವು ಮಾಡಿಕೊಡ್ತೀವಿ ಅಂತ. ಯಾಕಂದ್ರೆ ಇಲ್ಲಿರುವಂತಹ ಜನರ ಜೀವನಕ್ಕೆ ಇದಕ್ಕಿಂತ ಜಾಸ್ತಿ ಬೆಲೆ ಇದೆ. ಕಸ ತಗೊಂಬಂದು ಯಾರಾದರೂ ಆಫೀಸಲ್ಲಿ ಇಟ್ಕೊಡ್ತಾರೆ, ಎಂತ ಅನ್ಯಾಯ ಇದು. ರೇಟ್ ಜಾಸ್ತಿ ಆಗಲಿ ಇಟ್ಟಿರ್ತಾರೆ, ರೇಟ್ ಜಾಸ್ತಿ ಆಗಲಿ ಅದಕ್ಕೆ 40% ಕಮಿಷನ್ ತಗೊಳ್ಳಿ, ಅದಕ್ಕೆ ಎಲ್ಲ ಇರ್ತಾರಲ್ಲ ಹಾಗೆ. ಇದು ಎಂತ ಕಷ್ಟ ಕಾಲ, ಈ ಬಿಜೆಪಿ ಸರ್ಕಾರ ಏನ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಕಳೆದ 15 ವರ್ಷದಿಂದ ಬಿಜೆಪಿ ನಗರ ಪಂಚಾಯತಿ ಅವರೇ ಸತತವಾಗಿ 30 ವರ್ಷದಿಂದ ಬಿಜೆಪಿ ಎಂಎಲ್ಎ. ನೀವು ಎಂಎಲ್ಎ ಸಾಹೇಬ್ರೆ ಒಂದು ಕೆಲಸ ಮಾಡಿ, ನೀವೆಲ್ಲ ಸೇರಿ 40% ಕಮಿಷನ್ ರೆಡಿ ಮಾಡಿ ಎಂಎಲ್ಎ ಕೊಡಿ, ಇಮಿಡಿಯೇಟ್ ಆಗಿ ಕ್ಲಿಯರ್ ಆಗುತ್ತೆ ಸರ್. ಬೇಕಾದ್ರೆ 40% ಅದೇನಿದೆ ಒಂದು ಬ್ರೀಫ್ ಕೇಸ್ ತಗೊಂಡು ಅವ್ರ ಮನೆಗೆ ಹೋಗಿ ಕೊಡಿ, ಅದನ್ನ ಖಾಲಿ ಮಾಡ್ತಾರೆ ಕಾರ್ಯಕರ್ತರ ಹೆಸರನ್ನ ರೆಡಿ ಮಾಡ್ತಾರೆ. ಯಾಕಂದ್ರೆ ಈ ಬಿಜೆಪಿ ಅವ್ರಿಗೆ ಗೊತ್ತಿರೋದು ಒಂದೇ 40%. ಕಣ್ಣು ಅವ್ರಿಗೆ ಹಿಂಗೆ ಏನೇ ನೋಡಿದ್ರು ಡಾಲರ್ ಸೈನ್ ಬರುತ್ತೆ, ನನಗೆ ಹೆಂಗ್ ಕೊಡಿ ಅದು ರೂಪಾಯಿ. ಇಂಥ ಭ್ರಷ್ಟ ಸರ್ಕಾರದ ವಿರುದ್ಧ ಯೂತ್ ಕಾಂಗ್ರೆಸ್ ಹೋರಾಟ ಮಾಡ್ತಾ ಇದೆ, ಎಲ್ಲ ಕಡೆ ಮಾಡ್ತಾ ಇದ್ದೀವಿ. ಇವತ್ತು ಇಲ್ಲಿ ಸುಳ್ಯಲ್ಲಿ ನಾನು ಅವ್ರಿಗೆ ಟೈಮ್ ಕೊಟ್ಟಿದ್ದೀನಿ, ವಿದಿನ್ 30 ಡೇಸ್ ಇದು ಕ್ಲಿಯರ್ ಆಗದೇ ಇದ್ರೆ ನಾವು ಇಲ್ಲಿ ಹೋರಾಟ ಮಾಡೋದಲ್ಲ, ನಾವೇ ತಗೊಂಬಂದು ಕೆಲ್ಸಿಪಿ ಇದನ್ನ ತೆಗಿಸ್ತೀವಿ. ನಾವು ಬರೀ ಹೋರಾಟ ಮಾಡೋರಲ್ಲ, ಕೆಲಸ ಮಾಡೋರು ಕೂಡ. ನಮಗಿಂತ ನಾಟಕ ಆಗಲ್ಲ. ಇಲ್ಲಿರುವಂತ ಬಡ ಜನರ ಜೀವನದ ಬಗ್ಗೆ ನಮಗೆ ಒಂದು ಕಾಳಜಿ ಇದೆ. ತುಂಬಾ ಬೇಜಾರಿಂದ ಇವತ್ತು ನಾನು ಇಲ್ಲಿ ಸುಳ್ಯ ಅಂತ ಹೋಗ್ತಾ ಇದ್ದೀನಿ. ವಿದಿನ್ ನೆಕ್ಸ್ಟ್ ಮಂತ್ 12th ಅವ್ರು ತೆಗಿದೇ ಇದ್ರೆ ನಾನು ನಮ್ಮ ಎಲ್ಲ ಯುವ ಕಾಂಗ್ರೆಸ್ ಮಿತ್ರರು ಇಲ್ಲಿ ಬಂದು ಹೋರಾಟ ಮಾಡ್ತೀನಿ. ಥ್ಯಾಂಕ್ ಯು.